ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಏಳು ಆದಾಮನ ಮರಣವು ದೈವಿಕ ಯೋಜನೆ ಮತ್ತು ಈಡುಬಲಿಯ ಮೂಲಕ ನಾಶವಾಗುವುದರ ಬದಲಾಗಿ ತಾತ್ಕಾಲಿಕವಾಗಿ ಜೀವಿಸುವವರಿಂದ ತಡೆ ಅಂದರೆ ನಿದ್ರೆ ಎಂದು ಕರೆಯಲ್ಪಡುವುದು ಪರಂತು ನಾವು ದೇವರ ವಾಕ್ಯವು ಬಹು ನಿರ್ದಿಷ್ಟವಾಗಿ ತಿಳಿಸುತ್ತದೆ ಪುನಃ ವಶ ಪಡಕೊಂಡಾಗ ಅಥವಾ ಮರಣ ನಿದ್ರೆಯಿಂದ ಎಚ್ಚೆತ್ತುಕೊಂಡ ನಂತರದಲ್ಲಿ ಪ್ರತಿ ವ್ಯಕ್ತಿಯು ಮಹಿಮೆಯುಳ್ಳ ಏಸುವಿನ ಮಾರ್ಗದರ್ಶನ ಮತ್ತು ಆಡಳಿತದಲ್ಲಿ ಸಂಪೂರ್ಣ ಸಮರ್ಪಕತೆಗೆ ಮತ್ತು ಜೀವಾತ್ಮಕ್ಕೆ ಹಿಂತಿರುಗುತ್ತಾನೋ ಅಥವಾ ಆತನು ಇಚ್ಛಾಪೂರ್ವಕವಾಗಿ ಅಥವಾ ಮೊಂಡತನದಿಂದ ಪಾಪದ ಮಾರ್ಗವನ್ನು ಆರಿಸಿಕೊಳ್ಳುತ್ತಾನೋ ಎಂಬುದು ಪ್ರತಿಯೊಂದು ವ್ಯಕ್ತಿಯ ಮೇಲೆ ಅವಲಂಬಿಸಿರುತ್ತದೆ ಆತನು ಎರಡನೆಯದನ್ನು ಆರಿಸಿಕೊಳ್ಳುವುದಾದರೆ ಆತನಿಗೆ ಆ ಧಾಮನಿಗಾಗಿ ನಿಗದಿಪಡಿಸಲ್ಪಟ್ಟ ಶಿಕ್ಷೆ ಅಂದರೆ ಮರಣ ಉಂಟಾಗುತ್ತದೆ ಆದರೆ ಅದು ಇನ್ನು ಮುಂದೆ ಆ ಧಾಮನ ಪಾಪ ದಂಡನೆಯಾಗಿದ್ದ ಆ ಧಾಮನ ಮರಣವೆನಿಸಿಕೊಳ್ಳುವುದಿಲ್ಲ ಅದು ಎರಡನೆಯ ಮರಣವಾಗಿದೆ ಈ ಎರಡನೆಯ ಮರಣವನ್ನು ಎಲ್ಲಿಯೂ ನಿದ್ರೆ ಎಂಬುದಾಗಿ ಕರೆಯುವುದಿಲ್ಲ ಮತ್ತು ಇದರಿಂದ ಪುನಃ ಎಚ್ಚರವಾಗುತ್ತದೆ ಎಂಬ ಕಿಂಚಿತ್ತು ಮಾಹಿತಿ ಎಲ್ಲಿಯೂ ದೊರೆಯುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಇದನ್ನು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮ ವೈಭವಕ್ಕೂ ದೂರವಾಗಿರುವ ನಿತ್ಯನಾಶನ ಎರಡನೇ ತೆಸಲೋನಿಕ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಎಂದು ಕರೆಯಲಾಗುವುದು ಮಿಲಿಯಾಂತರ ಯುಗದಲ್ಲಿ ವಿಮೋಚನೆಗೊಂಡ ಮತ್ತು ಎಚ್ಚರಗೊಂಡ ವರ್ಗ ಸಾಮಾನ್ಯವಾಗಿ ಶೋಧನೆಗೊಳಗಾಗುವರು ಸತ್ಯವೇದವು ಹೇಳುವಂತೆ ಪಾಪ ಮಾಡುವವನೇ ಸಾಯುವನು ಎಂಬ ಎಹೆಚ್ ಕೆಲ ಹದಿನೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಈ ವಾಕ್ಯ ಭಾಗವು ಸಾಮಾನ್ಯವಾಗಿ ಪ್ರಸ್ತುತ ಸಮಯಕ್ಕೆ ಅನ್ವಯವಾಗುವುದಿಲ್ಲ ಎಂಬುದು ಕೆಳಗಣ ಮೂರು ಯೋಗ್ಯ ವಿಷಯಗಳಿಂದ ನಮಗೆ ವೇದ್ಯವಾಗುತ್ತದೆ ಫಸ್ಟ್ ಒನ್ ಪ್ರಸ್ತುತ ಸಮಯದಲ್ಲಿ ಭಕ್ತಿಯಂತರು ಪಾಪಿಗಳು ಸಾಯುವುದರಿಂದ ಇದು ಆ ಈಗ ಅರ್ಥಹೀನವಾಗಿದೆ ಸೆಕೆಂಡ್ ಒನ್ ಇದನ್ನು ಎರಡನೆಯ ವಾಕ್ಯದ ರೂಪದಲ್ಲಿ ಹೇಳಲಾಗಿದೆ ಮತ್ತು ಇದು ವ್ಯಕ್ತಿಗತ ನಡವಳಿಕೆಯ ಮೇಲೆ ಆತುಕೊಂಡಿದೆ ಮತ್ತು ಇದನ್ನು ಪ್ರಸ್ತುತ ಸಮಯಕ್ಕೆ ಅನ್ವಯಿಸಲಾಗದು ಯಾಕೆಂದರೆ ಒಬ್ಬ ಮನುಷ್ಯನ ಆ ವಿಧೇಯತೆಯಿಂದ ಮರಣ ದಂಡನೆಯು ತಮ್ಮ ಮೇಲೆ ಬಂದಿರುವ ಕಾರಣ ಎಲ್ಲರೂ ಮರಣಕ್ಕೆ ಒಳಗಾಗುವವರಾಗಿದ್ದಾರೆ ಮತ್ತು ಇದು ಪರೋಕ್ಷವಾಗಿ ಎಲ್ಲ ಜನಾಂಗಗಳ ಮೇಲೆ ಪರಿಣಾಮ ಬೀರುವುದಾಗಿದೆ ರೋಮಪುರದವರಿಗೆ ಐದನೇ ಅಧ್ಯಾಯ ಹನ್ನೆರಡನೇ ವಚನ ಥರ್ಡ್ ಒನ್ ಸಾಮಾನ್ಯವಾಗಿ ಈ ದಿನಗಳಲ್ಲಿ ಪ್ರಚಲಿತದಲ್ಲಿರುವಂತೆ ಈ ಪರಿಚ್ಛೇದವು ಆ ಧಾಮನ ಪಾಪದಿಂದ ವಿಮುಕ್ತಿ ಹೊಂದಿರುವವರಿಗೆ ಸೂಚಿತವಾಗುತ್ತದೆಂದು ಈ ಸನ್ನಿವೇಶವು ನಮಗೆ ತೋರಿಸಿಕೊಡುತ್ತದೆ ಈ ಕಾರಣದಿಂದ ಇದರ ವಿಶೇಷವಾದ ಅನ್ವಯವು ಮುಂಬರುವ ಮಿಲಿಯಾಂತರ ಯುಗದಕ್ಕೆ ಸಂಭವಿಸದಿರುತ್ತದೆ ಈ ಸಂಭವಗಳನ್ನು ಯುಗದ ಒಡಂಬಡಿಕೆಯು ಧರ್ಮಶಾಸ್ತ್ರವನ್ನು ಮರೆಯದೆ ಮಿಲಿಯಾಂತರ ಯುಗದ ಒಡಂಬಡಿಕೆಗೆ ಹೋಲಿಕೆ ಎಂಬುದನ್ನು ಗಮನಿಸಬೇಕಾಗುತ್ತದೆ ಆದರೆ ಎರಡನೆಯದಕ್ಕೆ ಉತ್ತಮವಾದ ಮಧ್ಯಸ್ಥಗಾರನಿದ್ದಾನೆ ಮತ್ತು ನೀತಿವಂತರಾಗಿ ನಡೆಯಬಯಸುವ ಎಲ್ಲರಿಗೂ ಸಹಾಯ ಮತ್ತು ನೆರವನ್ನು ನೀಡಲು ಸಿದ್ಧನಿದ್ದಾನೆ ಅನಪೇಕ್ಷಿತ ಕುಂದುಕೊರತೆಗಳಿಗೆ ದೋಷವನ್ನು ಹೋರಿಸುವುದಿಲ್ಲ ಈ ಸನ್ನಿವೇಶವು ಪ್ರಕಟಿಸುವುದೇನೆಂದರೆ ಇನ್ನು ಮುಂದೆ ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರೂ ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಹೆಚ್ ಕೆಲ ಹದಿನೆಂಟನೇ ಅಧ್ಯಾಯ ಎರಡನೇ ವಚನ ಎಂಬ ಗಾದೆಯ ಮಾತು ಇನ್ನು ಮುಂದೆ ಇರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಪ್ರತಿಯೊಂದು ಆತ್ಮವು ತನ್ನ ಬಗ್ಗೆ ದೇವರಿಗೆ ಜವಾಬ್ದಾರಿ ಉಳ್ಳದ್ದಾಗಿದೆ ಮತ್ತು ಪಾಪ ಮಾಡುವವನೇ ಸಾಯುವನು ಮಗನು ತಂದೆಯ ದೋಷ ಫಲವನ್ನು ಅನುಭವಿಸಲು ತಂದೆಯು ಮಗನ ದೋಷಫಲವನ್ನು ಅನುಭವಿಸನು ಶಿಷ್ಟನ ಶಿಷ್ಟತನದ ಫಲವು ಶಿಷ್ಟನದೆ ದುಷ್ಟನ ದುಷ್ಟತನದ ಫಲವು ದುಷ್ಟನದೆ ಎಚ್ಕಲ ಹದಿನೆಂಟನೇ ಅಧ್ಯಾಯ ಎರಡು ನಾಲ್ಕು ಹಾಗೂ ಇಪ್ಪತ್ತನೇ ವಚನಗಳು ಈ ಕಾಲವು ಈಗ ಇನ್ನೂ ಬಂದಿಲ್ಲವೆಂಬುದು ಸ್ಪಷ್ಟವಾಗಿದೆ ಮಕ್ಕಳ ಹಲ್ಲುಗಳು ಅವರ ತಂದೆಯರು ದ್ರಾಕ್ಷಿಯನ್ನು ತಿಂದ ಕಾರಣ ಇನ್ನು ಚಳೆತು ಹೋಗುತ್ತಿವೆ ನಾವಿನ್ನು ವಂಶ ಪರಂಪರದ ನಿಯಮದಲ್ಲಿ ಇದ್ದೇವೆ ಎಲ್ಲರೂ ಇನ್ನೂ ಆಧಾಮನ ಪಾಪದ ಕಾರಣ ಸಾಯುತ್ತಲೇ ಇದ್ದಾರೆ ಹೊರತು ವೈಯಕ್ತಿಕ ಪಾಪದ ದೆಸೆಯಿಂದಲ್ಲ ಇದರ ಪುರಾವೆವಾಗಿ ಮನುಷ್ಯ ಸಂತತಿಯ ಸುಮಾರು ಮೂರನೆಯ ಒಂದು ಭಾಗ ಶೈಶಾವ್ಯವಸ್ಥೆಯಲ್ಲಿಯೇ ಅಂದರೆ ಯಾವುದೇ ತಿಳುವಳಿಕೆ ಅಥವಾ ಜವಾಬ್ದಾರಿಗಳನ್ನು ಸ್ವಂತ ಹೊರುವ ವಯಸ್ಸನ್ನು ತಲುಪದೆ ಮರಣಿಸುತ್ತಿರುವುದು ವಿವಾದಿತ ಸತ್ಯವೇದವೆಂಬುದನ್ನು ಗಮನಿಸಬಹುದು ಪ್ರಾಣ ಸಂಕಟ ಮಾಡುವ ಅಥವಾ ಮರಣಿಸಲಿರುವ ಕೆಲವೇ ದಿನಗಳ ಅಥವಾ ತಿಂಗಳ ಎಳೆಯ ಶಿಶುಗಳು ತಮ್ಮ ಸ್ವಂತ ಪಾಪಗಳ ದೆಸೆಯಿಂದ ಸಾಯದೆ ಅವುಗಳು ಆದಾಮನ ಸಂತತಿಯ ಸದಸ್ಯರುಗಳಾಗಿರುವುದರಿಂದ ಸಾಯುತ್ತಿದ್ದಾರೆಂಬುದು ಯಾರಿಗೆ ಕಾಣುತ್ತಿಲ್ಲ ನಮ್ಮ ಮೂಲ ತಂದೆಯ ಆದ ಆ ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಆದಿಕಾಂಡ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಎಂಬ ಶಾಪಕ್ಕೆ ಆತನು ಸಂತತಿಯವರು ತುತ್ತಾಗಿದ್ದಾರೆ ಇದು ವಂಶ ಪರಂಪರವಾಗಿ ಶಾಪದಲ್ಲಿ ಪಾಲು ತೆಗೆದುಕೊಂಡಿದೆ ಮತ್ತು ಕ್ರಿಸ್ತನ ಅಮೂಲ್ಯವಾದ ಈಡುಬಲಿಯ ಮೂಲಕ ಕಲ್ವಾರಿಯಲ್ಲಿ ಸಂಪಾದಿಸಲ್ಪಟ್ಟ ಪುನಃ ಜೀವಿತರಾಗಿ ಎದ್ದು ಬರುವ ಆಶೀರ್ವಾದಕ್ಕೂ ಪಾತ್ರವಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ